ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನಿತಾ ಪರಮೇಶ್. ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್ ಅಂತೆಲ್ಲ ಕರೆಸಿಕೊಳ್ಳುವ ನಟ ದರ್ಶನ್ ಅವರ ಪ್ರಾಣಿ ಪ್ರೀತಿ ಬಗ್ಗೆ ಹೊಸದಾಗಿ ಹೇಳುವ ಅಗತ್ಯವಿಲ್ಲ. ತಮ್ಮದೇ ಫಾರ್ಮ್ ಹೌಸ್ನಲ್ಲಿ ಹಲವು ಪ್ರಾಣಿ ಪಕ್ಷಿ ಸಾಕ್ತಿರುವ ದರ್ಶನ್ ಮೂಕ ಜೀವಿಗಳಿಗೆ ಸಮಸ್ಯೆ ಎದುರಾದಾಗ ಸಹಾಯ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಇಂಥದೇ ಮಹತ್ವದ ಕೆಲಸಕ್ಕೆ ದರ್ಶನ್ ಕೈ ಹಾಕಿದ್ದಾರೆ. ಐತಿಹಾಸಿಕ ಮೈಸೂರು ದಸರಾದಲ್ಲಿ ಅರ್ಜುನ ರಾಜ ಗಾಂಭೀರ್ಯದಿಂದ ನಡೆದುಕೊಂಡು ಬರ್ತಿದ್ರೆ ಅದನ್ನು ನೋಡೋಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಬರೋಬ್ಬರಿ 8 ಬಾರಿ ಅರ್ಜುನ ಅಂಬಾರಿ ಹೊತ್ತಿದ್ದ. ಆದರೆ ಕಳೆದ ಡಿಸೆಂಬರ್ನಲ್ಲಿ ಸಾವಿಗೀಡಾಗಿದ್ದ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಯಸಳೂರು ಬಳಿ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಒಂಟಿ ಸಲಗದ ದಾಳಿಗೆ ಅರ್ಜುನ ಜೀವ ಚೆಲ್ಲಿದ್ದ. ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿ ಕಟ್ಟೆ ಗ್ರಾಮದ ಬಳಿ ಅರ್ಜುನ ಆನೆಯ ಅಂತ್ಯಕ್ರಿಯೆಯನ್ನ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಗಿತ್ತು. ಅದಾದ ಮೇಲೆ ಅರ್ಜುನನ ಸಮಾಧಿ ಬಗ್ಗೆ ಯಾರೂ ಯೋಚಿಸಿರಲಿಲ್ಲ. ಬಟ್ ದರ್ಶನ್ ಅವರು ಅರ್ಜುನನ ಸಮಾಧಿ ರಕ್ಷಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಮಳೆಗಾಲ ಶುರುವಾಗುವ ಮುನ್ನ ಅರ್ಜುನ ಸ್ಮಾರಕ ಮಾಡಿಸಿ ಅಂತ ಮನವಿ ಮಾಡಿದ್ರು. ಅವತ್ತು ಮನವಿ ಮಾಡಿದ ದರ್ಶನ್ ಅವರೇ ಈಗ ಅರ್ಜುನನ ಸಮಾಧಿ ರಕ್ಷಣೆಗೆ ಮುಂದಾಗಿದ್ದಾರೆ. ಹೌದು, ಅರ್ಜುನ ಆನೆಯ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಿಸಲು ದರ್ಶನ್ ಅಭಿಮಾನಿಗಳು ಮುಂದಾಗಿದ್ದು, ಸ್ವತಃ ದರ್ಶನ್ ಅವರು ಸ್ಮಾರಕ ನಿರ್ಮಾಣಕ್ಕೆ ಬೇಕಾದ ಕಲ್ಲು ಹಾಗೂ ಮಾರ್ಬಲ್ಸ್ ಕಳಿಸಿಕೊಟ್ಟಿದ್ದಾರಂತೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಮಾಧಿ ರಕ್ಷಣೆ ಮಾಡುವ ಉದ್ದೇಶಕ್ಕೆ ಸ್ಮಾರಕ ಕಟ್ಟಲು ದರ್ಶನ್ ಫ್ಯಾನ್ಸ್ ಮುಂದಾಗಿದ್ದು, ಸರ್ಕಾರದ ಕಡೆಯಿಂದ ಶಾಶ್ವತ ಸ್ಮಾರಕ ನಿರ್ಮಿಸುವ ಸಂದರ್ಭದಲ್ಲೂ ದರ್ಶನ್ ಸಹಾಯ ಮಾಡೋಕೆ ನಿರ್ಧರಿಸಿದ್ದಾರಂತೆ. ಫೆಬ್ರವರಿಯಲ್ಲಿ ತೆರೆ ಕಂಡ ಕಾಟೇರ ಸಿನಿಮಾವನ್ನು ಅರ್ಜುನ ಆನೆಗೆ ದರ್ಶನ್ ಅರ್ಪಿಸಿದ್ರು. ಕಾಡಾನೆ ಜೊತೆ ಸೆಣಸಾಡಿ ಮರಣ ಹೊಂದಿದ್ದಾಗ ಸಂತಾಪ ಸೂಚಿಸಿ ನೋವು ವ್ಯಕ್ತಪಡಿಸಿದ್ರು. ಈಗ ಸ್ಮಾರಕ ನಿರ್ಮಿಸಲು ಒತ್ತಾಯಿಸಿದಲ್ಲದೆ ಖುದ್ದು ತಾವೇ ಸ್ಮಾರಕ ನಿರ್ಮಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಅರ್ಜುನ ಸಮಾಧಿಗೂ ದರ್ಶನ್ ಭೇಟಿ ನೀಡಲಿದ್ದಾರಂತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.